ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರುಬರ ಸರ್ ಸೆನ್ಯೂನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಿರುವಂತಹ ವಿಷಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಕನ್ನಡದಲ್ಲಿ ವಾಕ್ಯಗಳು ಹೇಗಿರ್ತವೆ, ಆ ಕನ್ನಡದ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಅನುವಾದ ಮಾಡಿಕೊಳ್ಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಇಂಗ್ಲಿಷ್ ವಾಕ್ಯವನ್ನು ಬರೀಬೇಕಾದ್ರೆ ಮೊದಲು ಏನನ್ನು ಬರೀಬೇಕು ಅನ್ನೋದು ಕನ್ನಡ ವಾಕ್ಯದಲ್ಲಿ ರಚನೆ ಆಗಬೇಕು. ಅದು ಮಾನಸಿಕವಾಗಿಯೂ ಅಥವಾ ಬರಹ ರೂಪದಲ್ಲಿಯೂ ಸಿದ್ಧವಾಗಿರಬೇಕು. ಅಂದರೆ ನನ್ನ ಕನ್ನಡದ ವಾಕ್ಯಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಇಂಗ್ಲಿಷ್ ವಾಕ್ಯಗಳನ್ನು ನಿಸ್ಸಂದೇಹವಾಗಿ ತಪ್ಪು ಇಲ್ಲದೇನೆ ಅನುವಾದ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ವಾದ. ಆದ್ದರಿಂದ ಯಾವ ರೀತಿಯ ಕನ್ನಡ ವಾಕ್ಯಗಳನ್ನು ನಾವು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ಇವತ್ತಿನ ವಿಷಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸಿನ ಒಂದು ಭಾಗ. ಒಟ್ಟಾರೆ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಚರ್ಚೆ ಮಾಡಿ ಹೇಳಿದ್ದೀನಿ, 15 ಟೆನ್ಸ್ಗಳಿವೆ. ಈ 15 ಟೆನ್ಸ್ಗಳಲ್ಲಿ ಕನ್ನಡದ ವಾಕ್ಯಗಳು ಹೇಗಿರ್ತವೆ ಅಂತ ನೋಡಿಕೊಂಡ್ರೆ ಇಂಗ್ಲಿಷ್ನಲ್ಲಿ ಆ ಟೆನ್ಸ್ನಲ್ಲಿನ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ರಚನೆ ಮಾಡಿಕೊಳ್ಬಹುದು. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವಾಗ ಎಂಥ ವಾಕ್ಯಗಳನ್ನು ಹೇಳಲಿಕ್ಕೆ ಬಳಸಬೇಕು ನೋಡೋಣ. ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಇದು ನಿಮ್ಮ ಮನೆ ಮುಂದಿನಿರುವ ರೋಡ್ ಅಂತ ತಿಳ್ಕೊಳ್ಳಿ, ಇದು ನಿಮ್ಮ ಕಾಲೇಜು. ಇನ್ನೇನು ಕಾಲೇಜ್ಗೆ ಹೋಗ್ಬೇಕಂತ ನೀವು ತಯಾರಾಗ್ತಾ ಇದ್ದೀರಿ, ಆಗ ನಿಮ್ಗೆ ಹೇಳಕ್ ಬಂದು ಕೇಳ್ತಾನೆ ಎಲ್ಲಿಗೆ ಹೋಗ್ತೀಯೋ ಅಂತ. ಆವಾಗ ನೀವೇನಂತೀರಿ, ನಾನು ಕಾಲೇಜಿಗೆ ಹೋಗುತ್ತೇನೆ, ನಾನು ಕಾಲೇಜಿಗೆ ಹೋಗುತ್ತೇನೆ. ಇಲ್ಲಿ ಹೋಗೋದು ಒಂದು ಕ್ರಿಯೆ. ಈ ಹೋಗುತ್ತೇನೆ ಅಂದಾಗ ಹೋಗೋ ಕ್ರಿಯೆ ನಡೀತಾ ಇಲ್ಲ, ಇನ್ನೇನು ಮುಂದ ಆಗುತ್ತೆ, ಸದ್ಯದಲ್ಲಿ ಆಗುತ್ತೆ, ಇದು ಫ್ಯೂಚರ್ ಟೆನ್ಸ್ ಅಲ್ಲ. ನೀವು ಇದ್ದಿ ಇದ್ಕೊಂಡೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕ್ರಿಯೆ ಮಾಡೋದಿದೆ, ನಿರ್ದಿಷ್ಟ ಇದೆ. ಇಲ್ಲಿ ಹೋಗುವ ಕ್ರಿಯೆ ಮುಂದ ಆಗುತ್ತೆ ಅಂದಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಉದ್ದೇಶ ಮುಂದೆ ನಡೆಯುವ ನಿರ್ದಿಷ್ಟ ಕ್ರಿಯೆಯನ್ನು ಹೇಳೋದು ಒಂದು. ಅಥವಾ ನಾವು ದಿನಾಲು ಚಹಾ ಕುಡಿಯುತ್ತೇನೆ, ಚಹಾ ಕುಡಿಯೋದು ನನ್ನ ರೂಢಿ. ಹಿಂಗ ರೂಢಿಗನುಗುಣವಾಗಿ ನಡೆಯುವ ಕ್ರಿಯೆಯನ್ನು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳಬೇಕು. ಅಥವಾ ನೋಡಿ, ಪ್ರತಿ ವರ್ಷ ನಾವು ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸುತ್ತೇವೆ, ಆಚರಿಸುವುದು ನಮ್ಮ ರೂಢಿ. ಅವನು ದಿನಾಲು ನಮ್ಮ ಮನೆಗೆ ಬರುತ್ತಾನೆ, ಬರೋದು ಅವನ ರೂಢಿ. ನಾನು ದಿನಾಲು ಇಂಗ್ಲಿಷ್ ಅಭ್ಯಾಸ ಮಾಡುತ್ತೇನೆ, ಅಭ್ಯಾಸ ಮಾಡುವುದು ನನ್ನ ರೂಢಿ. ಈ ರೀತಿ ರೂಢಿಗನುಗುಣವಾಗಿ ನಡೆಯುವ ಕ್ರಿಯೆಯನ್ನು ಕೂಡ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸಬೇಕು. ಅದೇ ರೀತಿ ಸ್ವಲ್ಪ ಗಮನಿಸಿ ನೋಡಿ, ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುತ್ತದೆ, ಇದು ಒಂದು ಸಾರ್ವಕಾಲಿಕ ಸತ್ಯ. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ, ಇದು ಸಾರ್ವಕಾಲಿಕ ಸತ್ಯ. ಆಕಳು ಹಾಲನ್ನು ಕೊಡುತ್ತದೆ, ಸಾರ್ವಕಾಲಿಕ ಸತ್ಯ. ಈ ರೀತಿ ಸಾರ್ವಕಾಲಿಕ ಸತ್ಯವನ್ನು ಹೇಳುವಂತ ಕ್ರಿಯೆ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೇವೆ. ಹಾಗಾದ್ರೆ ನಮ್ಮ ಕನ್ನಡದ ವಾಕ್ಯಗಳು ಮುಂದೆ ನಡೆಯುವ ಕ್ರಿಯೆ ಹೇಳ್ತಾ ಇದೆ, ಅಥವಾ ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಾ ಇದೆ, ಅಥವಾ ರೂಢಿಗನುಗುಣವಾಗಿ ನಡೆಯುವ ಕ್ರಿಯೆಯನ್ನು ಹೇಳುತ್ತೆ ಅಂತ ಅನಿಸಿದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ನಲ್ಲಿ ಅದನ್ನ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಬೇಕು. ಈಗ ಇಂಗ್ಲಿಷ್ ನಲ್ಲಿ ಸೂತ್ರ ಯಾವುದಿದೆ? ಪ್ರತಿಯೊಂದು ಇಂಗ್ಲಿಷ್ ವಾಕ್ಯ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಆರ್ಡರ್ ನಲ್ಲಿನೇ ಬರೀಬೇಕು. ನಾವು ಕನ್ನಡದ ವಾಕ್ಯ ಹೆಂಗಾದ್ರೂ ಅನ್ಬೋದು. ಫಾರ್ ಎಕ್ಸಾಂಪಲ್, ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ, ನನಗೆ ಅನ್ಬೇಕಾಗಿದೆ. ಇದೇ ವಾಕ್ಯ ನಾವು ಈ ತರ ಮಾಡಬಹುದು, ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ. ಅದು ಸಹಜವಾಗಿ ಆಡು ಕನ್ನಡದಂತೆ ಕಲಿತಿನ ಈ ಸಲ ಇಂಗ್ಲಿಷ್ ಪ್ರಾರಂಭ ಆಗಿದ್ದು ಕನ್ನಡ ವಾಕ್ಯ ಕಲಿತೀನಿ ವರ್ಬ್ದಿಂದ, ನಾನು ಅನ್ನೋದು ಕೊನೆಗೆ ಬಂತು. ಈ ರೀತಿ ಕನ್ನಡದ ವಾಕ್ಯ ಹೆಂಗೆ ಬರ್ಕೊಂಡ್ರು ಕೂಡ ಆ ಕನ್ನಡ ವಾಕ್ಯದಲ್ಲಿ ಮೊದಲ ಮೇನ್ ವರ್ಬ್ ಗೊತ್ತಾಗ, ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ. ಈ ಕ್ರಿಯಾಪದ ಗೊತ್ತಾದ ಮೇಲೆ ಕ್ರಿಯೆ ಮಾಡೋರು ಯಾರು ನೋಡ್ಕೋಬೇಕು, ಅವ್ರಿಗೆ ನಾವು ಸಬ್ಜೆಕ್ಟ್ ಅಂತೀವಿ. ಇವೆರಡು ಸಿಕ್ಕ ನಂತರ ಉದು ಎಲ್ಲ ಆಬ್ಜೆಕ್ಟ್ ಅಂತ ತಗೊಂಡ್ರೆ ಅಂತ ವಾಕ್ಯವನ್ನ ಈ ಸೂತ್ರದ ಅಡಿಯಲ್ಲಿ ನಾವು ರಚಿಸಿದಾಗ ಇಂಗ್ಲಿಷ್ ವಾಕ್ಯ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅನುವಾದ ಆಗುತ್ತೆ. ಹೆಂಗೆ ನೋಡಿ, ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ, ಕಲಿಯೋದು ಒಂದು ಕ್ರಿಯೆ, ಅದಕ್ಕೆ ಬರಬೇಕು. ಕಲಿಯೋದು ನಾನು, ಅದಕ್ಕೆ ಅದು ಸಬ್ಜೆಕ್ಟ್. ಇನ್ನು ಮಿಕ್ಕ ಎಲ್ಲಾ ಪದಗಳು ಈ ಸಜ್ಜನ ತಿಳ್ಕೊಂಡು ಆಬ್ಜೆಕ್ಟ್. ಈ ಇಂಗ್ಲಿಷ್ ವಾಕ್ಯವನ್ನ ಈ ಸೂತ್ರದಲ್ಲಿ ಸಬ್ಜೆಕ್ಟ್ ನಾನು, ಐ, ವರ್ಬ್ ಕಲಿಯುತ್ತೇನೆ ಮೂಲ ರೂಪ ಕಲಿ ಲರ್ನ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಇಂಗ್ಲಿಷ್ ದಿಸ್ ಟೈಮ್. ನೋಡಿ, ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ಇದು ಪ್ರಾರಂಭದ ವಾಕ್ಯ ರಚನೆ.
ಯಾವುದೇ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ಬರೀಬೇಕಾದ್ರೆ ಈ ವಾಕ್ಯವನ್ನು ಈ ಸೂತ್ರದಡಿಯಲ್ಲಿನೇ ಬರೀಬೇಕು. ಎಂಥ ದೊಡ್ಡ ವಾಕ್ಯಗಳನ್ನು ಬರೆದರೂ ಕೂಡ ಮೊದಲು ಸಬ್ಜೆಕ್ಟ್, ಆನಂತರ ವರ್ಬ್, ಮಿಕ್ಕಿದ್ರೆಲ್ಲ ಆಬ್ಜೆಕ್ಟ್. ಇದನ್ನು ನಾವು ದೊಡ್ಡದು ಮಾಡ್ಬೋದು. ಈ ಸಲ ನಾನು ನನ್ನ ಗೆಳೆಯರೊಂದಿಗೆ 2 ತಿಂಗಳು ಇಂಗ್ಲಿಷ್ ಕಲಿಯುತ್ತೇನೆ. ಕಲಿಯುತ್ತೇನೆ ವರ್ಬ್, ನಾನು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಈ ಸದ್ಯ ಆಬ್ಜೆಕ್ಟ್. ಅದನ್ನು ಈ ಫಾರ್ಮ್ ಪ್ರಕಾರ ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ವಿತ್ ಮೈ ಫ್ರೆಂಡ್ಸ್ ಇನ್ 2 ಮಂತ್ಸ್. ಮುಗಿತು. ಹಂಗೆ ಇನ್ನೊಂದು ವಾಕ್ಯ, ಇಲ್ಲಿ ನೀನು ಇಲ್ಲಿ ಬುದ್ಧಿವಂತನಾಗುತ್ತಿ ನೀನು ಅನ್ಬೋದು, ಅಥವಾ ನೀವು ಕನ್ನಡದಲ್ಲಿ ನೀನು ಇಲ್ಲಿ ಬುದ್ಧಿವಂತನಾಗುತ್ತಿ, ಅಥವಾ ಆರ್ ಕನ್ನಡದಲ್ಲಿ ಶಾಣೆ ಆಗ್ತೀನಿ ಇಲ್ಲಿ. ಇದರಲ್ಲಿ ವರ್ಬ್ ಯಾವುದು? ಆಗುತ್ತಿ, ಆಗುತ್ತಿ. ಯಾರು? ನೀನು. ಸಬ್ಜೆಕ್ಟ್ ಉರ್ದು ಎಲ್ಲ ಆಬ್ಜೆಕ್ಟ್. ಈ ಸೂತ್ರದಲ್ಲಿ ಯು ಬಿಕಮ್ ವೈಸ್ ಹಿಯರ್, ನೀನು ಇಲ್ಲಿ ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲಿಯುತ್ತಿ. ಯು ಲರ್ನ್ ಇಂಗ್ಲಿಷ್ ಹಿಯರ್ ವೆಲ್. ನೋಡ್ರಿ, ನೀನು ಈ ಸಲ ಮೊದಲ ಬಹುಮಾನವನ್ನು ಗೆಲ್ಲುತ್ತಿ. ಯು ಗೆಟ್, ಯು ವಿನ್ ದ ಫಸ್ಟ್ ಪ್ರೈಸ್ ದಿಸ್ ಟೈಮ್. ಈ ರೀತಿ 16 ವಾಕ್ಯಗಳನ್ನ ಈ ಸೂತ್ರದಲ್ಲಿ ಕಟ್ಕೊಳ್ಬಹುದು. ನಂತರ ಮುಂದೋದು, ಅವನು ದಿನಾಲು ಹಾಲನ್ನು ಕುಡಿಯುತ್ತಾನೆ. ನೋಡಿ, ದಿನಾಲು ಹಾಲು ಕುಡಿಯೋದನ್ನು ರೂಢಿ. ಈ ರೂಢಿಗನುಗುಣವಾಗಿ ಇರುವ ಕ್ರಿಯೆಯನ್ನು ಕೂಡ ನಾವು ಸಿಂಪಲ್ ಪ್ರಯೋಜನ ಹೇಳಬೇಕು. ಅವನು ದಿನಾಲು ಹಾಲನ್ನು ಕುಡಿಯುತ್ತಾನೆ. ಇದರಲ್ಲಿ ಕುಡಿಯುತ್ತಾನೆ ಮೇನ್ ವರ್ಡ್ ಅಂದ್ರೆ ಕ್ರಿಯೆಯನ್ನು ಸೂಚಿಸುತ್ತದ. ಅವನು ಸಬ್ಜೆಕ್ಟ್, ಇರುವುದೆಲ್ಲ ಆಬ್ಜೆಕ್ಟ್. ಈ ಸೂತ್ರದಲ್ಲಿ ಹಿ ಡ್ರಿಂಕ್ಸ್ ಮಿಲ್ಕ್ ಡೈಲಿ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಗಮನಿಸಬೇಕು. ಇಲ್ಲಿ ಸಬ್ಜೆಕ್ಟ್ ಹಿ ಇರೋದ್ರಿಂದ ಡ್ರಿಂಕ್ ಅಲ್ಲ, ಡ್ರಿಂಕ್ ನಂತರ ಎಸ್ ಹಚ್ಚಿದ್ದೀನಿ, ಡ್ರಿಂಕ್ಸ್. ಈ ರೀತಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಹಿ ಶಿ ಇಟ್ ಸಬ್ಜೆಕ್ಟ್ ಆಯ್ತು ತಗೊಂಡ್ರೆ ಮುಂದೆ ಬರುವಂತಹ ವರ್ಬ್ಗೆ ಎಸ್ ಪ್ರತ್ಯಯವನ್ನು ಹಚ್ಚೋದು. ಇದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಿ ಡ್ರಿಂಕ್ಸ್ ಮಿಲ್ಕ್ ಡೈಲಿ. ಈ ಸಲ ಅವಳು ಪರೀಕ್ಷೆಯನ್ನು ಪಾಸ್ ಆಗುತ್ತಾಳೆ. ಪಾಸ್ ಆಗುತ್ತಾಳೆ ವರ್ಕ್, ಅವಳು ಸಬ್ಜೆಕ್ಟ್. ಈ ಸಲ ಪರೀಕ್ಷೆಯನ್ನು ಆಬ್ಜೆಕ್ಟ್. ಶಿ ಪಾಸಸ್ ದ ಎಕ್ಸಾಮಿನೇಷನ್ ದಿಸ್ ಇಯರ್. ಶಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ಪಾಸ್ ಆಗುವ ಅನ್ನೋಕ್ಕೆ ಪಾಸ್, ಅದರ ಕೊನೆಯ ಅಕ್ಷರಗಳು ಡಬಲ್ ಎಸ್ ಇದ್ರಿಂದ ಎಸ್ ಹಚ್ಚೋದಿಲ್ಲ, ಇ ಎಸ್. ಈ ರೀತಿ ವರ್ಬಿನ ಕೊನೆಯ ಅಕ್ಷರಗಳು ಡಬಲ್ ಎಸ್, ಸಿ ಎಚ್, ಎಸ್ ಎಚ್, ಓ ಅಥವಾ ಎಕ್ಸ್ ಇದ್ರೆ ಎಸ್ ಹಚ್ಚೋದಿಲ್ಲ, ಇ ಎಸ್ ಹಚ್ಚಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇದು ಐ, ವಿ, ಯು ದೇ ಬಂದ ಇಲ್ಲ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಇಲ್ಲ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮಾತ್ರ ನಾವು ಈ ಪ್ರತ್ಯಯಗಳ ಎಸ್ ಅಥವಾ ಇ ಎಸ್ ಅನ್ನು ಹಚ್ಚಬೇಕು. ಅದು ಇನ್ನೊಂದು ಬಗ್ಗೆ, ಅದು ಬಹಳ ಎತ್ತರ ಹಾರುತ್ತದೆ. ಹಾರುತ್ತದೆ ವರ್ಬ್, ಅದು ಸಬ್ಜೆಕ್ಟ್, ಬಹಳ ಎತ್ತರ ಆಬ್ಜೆಕ್ಟ್. ಇಟ್ ಫ್ಲೈಸ್ ವೆರಿ ಹೈ. ಇಲ್ಲಿ ಫ್ಲೈ ಎಫ್ ಎಲ್ ವೈ. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ತಗೊಂಡಿರೋದ್ರಿಂದ ಐ ಎಸ್ ಹಚ್ಚ. ಐ ಎಸ್ ಎಲ್ ಹಚ್ಚಬೇಕು. ವರ್ಬಿನ ಕೊನೆಯ ಅಕ್ಷರ ವಾಯ್ ಇದ್ದಾಗ ವಾಯನ್ನು ತೆಗೆದು ಐ ಎಸ್ ಹಚ್ಚ. ಅದೇ ರೀತಿ ನೋಡ್ರಿ, ರವಿ ಇಂದು ಒಂದು ಮೊಬೈಲ್ ಅನ್ನು ಖರೀದಿಸುತ್ತಾನೆ. ಖರೀದಿಸುತ್ತಾನೆ ವರ್ಬ್, ರವಿ ಸಬ್ಜೆಕ್ಟ್, ಉದ್ದಿನ ಆಬ್ಜೆಕ್ಟ್. ರವಿ ಬಾಯ್ಸ್ ದ ಮೊಬೈಲ್ ಟುಡೇ. ಇಲ್ಲಿ ಬಾಯ್ಸ್ ಅಂತ ಬರ್ತದೆ. ಇಲ್ಲಿ ರವಿ ಸಬ್ಜೆಕ್ಟ್, ಹೀ ಅನ್ನೋದು ಒಂದೇ. ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿಯನ್ನ ರವಿ, ರಾಜೀವ್, ರಹೀಮ್, ಜಾನ್, ಈ ರೀತಿ ಒಬ್ಬ ವ್ಯಕ್ತಿ, ಮೈ ಬ್ರದರ್, ಯುವರ್ ಬ್ರದರ್, ಯುವರ್ ಫಾದರ್, ದ್ಯಾಟ್ ಬಾಯ್, ದಿಸ್ ಬಾಯ್. ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಈನೇ ಬರಬೇಕಂತಿಲ್ಲ. ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿಯನ್ನು ಸೂಚಿಸುವಂತ ಪದಗಳು ಬರಬಹುದು. ಅವಾಗ ಕೂಡ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅದಕ್ಕೆ ರವಿ ಬಾಯ್ಸ್ ನಮ್ಮ ಬಾಯ್ ಟುಡೇ. ಇಲ್ಲಿ ಬಾಯಿದ ಕೊನೆಗೆ ವಾಯ್ ಇದ್ರೂ ಕೂಡ ವಾಯಸ್ ಐ ಎಸ್ ಹತ್ತಿಲ್ಲ. ಯಾಕೆಂದ್ರೆ ವಾಯ್ ಇದ್ದು ಅದ್ರ ಹಿಂದ್ಗಡೆ ಸ್ವರ ಇತ್ತಂದ್ರೆ ವಾಯನ್ನು ತೆಗೆಯದೆ ಐ ಎಸ್ ಹಚ್ಚದೆ ಕೇವಲ ಎಸ್ ಹಚ್ಚಬೇಕು. ರವಿ ಬಾಯ್ಸ್ ನಮ್ಮ ಬಾಯ್ ಟುಡೇ. ಅದೇ ರೀತಿ ನಿನ್ನ ನಾಯಿ ಜನರಿಗೆ ಕಚ್ಚುತ್ತದೆ. ಕಚ್ಚುತ್ತದೆ ವರ್, ನಿನ್ನ ನಾಯಿ ಸಬ್ಜೆಕ್ಟ್. ಬರೇ ನಿನ್ನ ಅಥವಾ ನೀನು ಸಬ್ಜೆಕ್ಟ್ ಅಲ್ಲ, ನಿನ್ನ ನಾಯಿ ಸಬ್ಜೆಕ್ಟ್. ನಿನ್ನ ನಾಯಿ ಕಚ್ಚೋದು ಒಂದು ಪ್ರಾಣಿ, ಒಂದೇ ಒಂದು ಪ್ರಾಣಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇಟ್ ತರ ಬಳಸಿದ್ದಾರೆ. ಈ ರೀತಿ ಶಿ ಪರವಾಗಿ ನನ್ನ ತಾಯಿ, ನಿನ್ನ ತಾಯಿ, ನಿನ್ನ ತಂಗಿ, ಆ ಹುಡುಗಿ, ಈ ಹುಡುಗಿ, ಆ ಹೆಣ್ಣುಮಗಳು, ಈ ಹೆಣ್ಣುಮಗಳು ಅನ್ನೋ ಒಬ್ಬ ಹೆಣ್ಣುಮಗಳಿದ್ರೆ ಶಿ ಪರವಾಗಿ ಬಂದ ಹಾಗೆ ಅದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈಗ ಇಲ್ಲಿ ಯುವರ್ ಡಾಗ್ ಬೈಟ್ಸ್ ಪೀಪಲ್, ಇಲ್ಲಿ ಬೈಟ್ ಅದಕ್ಕೆ ಎಸ್ ಹಚ್ಚಿದ್ವಿ, ಯಾಕೆಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಅದೇ ರೀತಿ ಆ ಹುಡುಗನು ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತನಾಡುತ್ತಾನೆ, ಮಾತನಾಡುತ್ತಾನೆ ವರ್. ಆ ಹುಡುಗನು ಸಿಂಗ್ಯುಲರ್ ಸಬ್ಜೆಕ್ಟ್. ಓಕೆ, ದಟ್ ಬಾಯ್ ಸ್ಪೀಕ್ಸ್ ಇಂಗ್ಲಿಷ್ ವೆಲ್, ಸ್ಪೀಕ್ಸ್ ಎಸ್ ಎಚ್. ಈ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಮುಂದುವರುವಂತ ಮೇನ್ ವರ್ಗೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಎಚ್. ಈಗ 16 ವಾಕ್ಯಗಳನ್ನು ಕಟ್ಕೊಳ್ಬಹುದು. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ, ಉದಯಿಸುತ್ತಾನೆ ವರ್. ಸೂರ್ಯನು ಸಬ್ಜೆಕ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್,
ಆಕಳು ಹಾಲನ್ನು ಕೊಡುತ್ತದೆ ಕೊಡುತ್ತದೆ ಓರ್ ಆಕಳು ಸಬ್ಜೆಕ್ಟ್ ದ ಕೌ ಗಿವ್ಸ್ ಮಿಲ್ಕ್ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಸುತ್ತುತ್ತದೆ ಓರ್ ಭೂಮಿ ಸಬ್ಜೆಕ್ಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್ ಈ ರೀತಿ ಹತ್ತಾರು ವಾಕ್ಯಗಳನ್ನ ಕಟ್ಕೊಳ್ಬಹುದು ಅದೇ ರೀತಿ ಮುಂದುವರೆದು ಈ ವಾಕ್ಯದಲ್ಲಿ ಈ ಟೆನ್ಸ್ ನಲ್ಲಿ ನಾವು ನೆಗೆಟಿವ್ ವಾಕ್ಯಗಳನ್ನು ಕೂಡ ಮಾಡಬಹುದು ಈಗಾಗಲೇ ಗೊತ್ತಿರುವ ಹಾಗೆ ಅಫರ್ಮೇಟಿವ್ ವಾಕ್ಯದ ರಚನೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದೇ ನೆಗೆಟಿವ್ ಬಂದ್ರೆ ಈ ಸಲ ನಾನು ಇಂಗ್ಲಿಷ್ ಕಲಿಯುವುದಿಲ್ಲ ಈಗ ಇಲ್ಲ ಅಂತ ಬಂದ್ರೆ ಅದು ನೆಗೆಟಿವ್ ಅಂತೀವಿ ಈ ನೆಗೆಟಿವ್ ದಲ್ಲಿ ನಾಟ್ ಬರಲೇಬೇಕು ಇಂಗ್ಲಿಷ್ ವಾಕ್ಯದಲ್ಲಿ ಆದ್ರೆ ನಾಟ್ ಒಂದ್ರದಲ್ಲೇ ಇಲ್ಲ ಅಂತ ಮೀನಿಂಗ್ ಇರೋದಿಲ್ಲ ಅದು ಯಾವತ್ತೂ ಸಬ್ಜೆಕ್ಟ್ ನಂತರ ಹೆಲ್ಪಿಂಗ್ ವರ್ಕ್ ಆ ಹೆಲ್ಪಿಂಗ್ ವರ್ಕ್ ಪಕ್ಕದಲ್ಲೇ ನಾಟ್ ಇರೋದು ಅದಕ್ಕೆ ಇಲ್ಲಿ ನೆಗೆಟಿವ್ ಸೆನ್ಸ್ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಕ್ ನಾಟ್ ಮೇನ್ ವರ್ಕ್ ಆಬ್ಜೆಕ್ಟ್ ವರ್ಬಿನ ಎರಡು ರೂಪಗಳು ಬಂದು ಒಂದು ಹೆಲ್ಪಿಂಗ್ ವರ್ಕ್ ಇನ್ನೊಂದು ಮುಖ್ಯ ಕ್ರಿಯಾಪದ ಮೇನ್ ವರ್ಕ್ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಕ್ ಡೂ ಮತ್ತು ಡಸ್ ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಡೂ ಸಿಂಗಲ್ ಇದ್ದಾಗ ಡಸ್ ಐ ವಿ ಯು ದೇ ಡೂ ಯಾವ್ದೇ ತಗೊಂಡು ಟೂ ಹೆಲ್ಪಿಂಗ್ ವರ್ಕ್ ನಂತರ ಹಿ ಅಥವಾ ಶಿ ಅಥವಾ ಇಟ್ ಸಿಂಗಲ್ ಬಂದಾಗ ಡಸ್ ಇದು ನೆಗೆಟಿವ್ ವಾಕ್ಯದ ಸೂತ್ರ ಈಗ ನೋಡ್ರಿ ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ಈ ಸಲ ನಾನು ಇಂಗ್ಲಿಷ್ ಕಲಿಯುವುದಿಲ್ಲ ಐ ಡು ನಾಟ್ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ಇಲ್ಲಿ ಬುದ್ಧಿ ನೀನು ಬುದ್ಧಿವಂತ ಆಗುವುದಿಲ್ಲ ಯು ಡು ನಾಟ್ ಬಿಕಮ್ ವೈಸ್ ಹಿಯರ್ ಅವನು ದಿನಾಲು ಹಾಲನ್ನು ಕುಡಿಯುವುದಿಲ್ಲ ಹಿ ಡಸ್ ನಾಟ್ ಡ್ರಿಂಕ್ ಮಿಲ್ಕ್ ನೋಡಿ ಹಂಗೆ ಈ ಸಲ ಅವಳು ಪರೀಕ್ಷೆಯನ್ನು ಪಾಸ್ ಆಗುವುದಿಲ್ಲ ಶಿ ಡಸ್ ನಾಟ್ ಪಾಸ್ ದ ಎಕ್ಸಾಮಿನೇಷನ್ ಡಸ್ ಅನ್ನ ಥರ್ಡ್ ಪರ್ಸನ್ ಸಿಂಗಲ್ ಬಂದಾಗ ತಗೊಳ್ತೀವಿ ಆದ್ರೆ ಮತ್ತೆ ಮುಂದೆ ಬರುವಂತ ಮೇನ್ ವರ್ಗೆ ಎಸ್ ಅಥವಾ ಎ ಎಸ್ ಅಥವಾ ಐ ಎಸ್ ಅಥವಾ ಈಗ ಹತ್ತಾರು ವಾಕ್ಯಗಳನ್ನು ಮಾಡ್ಕೊಳ್ಬಹುದು ಅದೇ ರೀತಿ ಈ ನೆಗೆಟಿವ್ ನಿಂತ ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ ಪ್ರಶ್ನೆ ಇದನ್ನ ಇಂಟ್ರಾಗೇಟಿವ್ ಅಂತೀವಿ ಇಂಗ್ಲಿಷ್ ನಲ್ಲಿ ಇಂಟ್ರಾಗೇಟಿವ್ ಯಾವಾಗಲೂ ಹೆಲ್ಪಿಂಗ್ ವರ್ಗ್ ಮೊದಲು ಬರ್ಬೇಕು ನಂತರದಲ್ಲಿ ಸಬ್ಜೆಕ್ಟ್ ಮೇಲೆ ಆಬ್ಜೆಕ್ಟ್ ನೋಡಿ ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ ಡೂ ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ನೀನು ಇಲ್ಲಿ ಬುದ್ಧಿವಂತ ಆಗುತ್ತೀಯ ಡೂ ಯು ಬಿಕಮ್ ವೈಸ್ ಹಿಯರ್ ಅವನು ದಿನಾಲು ಹಾಲನ್ನು ಕುಡಿಯುತ್ತಾನೆಯೇ ಡಸ್ ಹಿ ಡ್ರಿಂಕ್ ಮಿಲ್ಕ್ ಡೈಲಿ ಹಂಗೆ ನಾವು ಇಲ್ಲಿ ಇಂಗ್ಲಿಷ್ ಕಲಿಯುವುದಿಲ್ಲವೇ ಪ್ರಶ್ನೆ ನೆಗೆಟಿವ್ ಪ್ರಶ್ನೆ ಅದಕ್ಕೆ ಏನಂತೀವೋ ನೆಗೆಟಿವ್ ಇಂಟರ್ಗೇಟ್ ನೆಗೆಟಿವ್ ಇಂಟರ್ಗೇಟ್ ಯಾವಾಗ ಹೆಲ್ಪಿಂಗ್ ವರ್ಕ್ ಪ್ರಾರಂಭದಲ್ಲಿ ಇರಲೇಬೇಕು ನಾಟ್ ಪಕ್ಕದಲ್ಲಿ ಇರಲೇಬೇಕು ನಂತರ ಸಬ್ಜೆಕ್ಟ್ ಮೇನ್ ವರ್ಬ್ ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್ ನಾವು ಇಲ್ಲಿ ಇಂಗ್ಲಿಷ್ ಕಲಿಯುವುದಿಲ್ಲವೇ ಡೋಂಟ್ ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ನೀನು ಇಲ್ಲಿ ಬುದ್ಧಿವಂತ ಆಗುವುದಿಲ್ಲವೇ ಡೋಂಟ್ ಯು ಬಿಕಮ್ ವೈಸ್ ಹಿಯರ್ ಅವನು ದಿನಾಲು ಹಾಲನ್ನು ಕುಡಿಯುವುದಿಲ್ಲವೇ ಡಸಂಟ್ ಹಿ ಡ್ರಿಂಕ್ ಮಿಲ್ಕ್ ಡೈಲಿ ಈ ರೀತಿ ಈ ಟೆನ್ಸ್ ನಲ್ಲಿ ನಾಲ್ಕು ವಾಕ್ಯಗಳನ್ನು ಮಾಡಬಹುದು ಒಂದನೇ ವಾಕ್ಯ ಅಫರ್ಮೇಟಿವ್ ಎರಡನೇದು ನೆಗೆಟಿವ್ ಮೂರನೇದು ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಐ ಲರ್ನ್ ಇಂಗ್ಲಿಷ್ ಐ ಡು ನಾಟ್ ಲರ್ನ್ ಇಂಗ್ಲಿಷ್ ಡು ಐ ಲರ್ನ್ ಇಂಗ್ಲಿಷ್ ಡೋಂಟ್ ಐ ಲರ್ನ್ ಇಂಗ್ಲಿಷ್ ಯು ಬಿಕಮ್ ವೈಸ್ ಹಿಯರ್ ಯು ಡು ನಾಟ್ ಬಿಕಮ್ ವೈಸ್ ಹಿಯರ್ ಡೂ ಯು ಬಿಕಮ್ ವೈಸ್ ಹಿಯರ್ ಡೋಂಟ್ ಯು ಬಿಕಮ್ ವೈಸ್ ಹಿಯರ್ ಅವನು ದಿನಾಲು ಹಾಲನ್ನು ಕುಡಿಯುತ್ತಾನೆ ಹಿ ಡ್ರಿಂಕ್ಸ್ ಮಿಲ್ಕ್ ಡೈಲಿ ಹಿ ಡಸ್ ನಾಟ್ ಡ್ರಿಂಕ್ ಮಿಲ್ಕ್ ಡೈಲಿ ಡಸ್ ಹಿ ಡ್ರಿಂಕ್ ಮಿಲ್ಕ್ ಡೈಲಿ ಡಸಂಟ್ ಹಿ ಡ್ರಿಂಕ್ ಮಿಲ್ಕ್ ಡೈಲಿ ಈ ರೀತಿ ನಮ್ಮ ಕನ್ನಡದ ವಾಕ್ಯಗಳು ಸಿಂಪಲ್ ಪ್ರೆಸೆನ್ಸ್ ಅಲ್ಲಿ ಹೇಗಿರ್ತವೆ ಅಂತ ನೋಡಿಕೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸೂತ್ರಗಳನ್ನುಗುಣವಾಗಿ ನಾವು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸಿಂಪಲ್ ಪ್ರೆಸೆನ್ಸ್ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದೆ ಅಂತ ನನ್ನ ಭರವಸೆ ಇಷ್ಟ ಆದರೆ ಇದನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ವಿಡಿಯೋಗಳಲ್ಲಿ ಬೇರೆ ಬೇರೆ ಟೆನ್ಸ್ಗಳನ್ನು ಚರ್ಚೆ ಮಾಡ್ತೀವಿ ದಯವಿಟ್ಟು ಮುಂದಿನ ವಿಡಿಯೋಗಳನ್ನು ವೀಕ್ಷಿಸ್ತಾ ಹೋಗ್ರಿ ಅಂತ ನಮ್ಮ ಒಂದು ಕೋರಿಕೆ ಮತ್ತು ಈ ಇಂಗ್ಲಿಷ್ ಕ್ಲಾಸ್ನ ವಿಶೇಷತೆ ಅಂದರೆ ಪ್ರತಿಯೊಂದು ಕನ್ನಡದ ವಾಕ್ಯವನ್ನು ನಿಖರವಾಗಿ ಇಂಗ್ಲಿಷ್ನಲ್ಲಿ ಹೇಗೆ ಅನುವಾದ ಮಾಡಿಕೊಳ್ಬೇಕು ಅನ್ನೋ ಕಲಿಸೋ ಉದ್ದೇಶ ಆದ್ದರಿಂದ ಈ ವಿಡಿಯೋನ ನೀವು ಬಾರಿ ಬಾರಿ ನೋಡ್ತಾ ಇರೋದ್ರಿಂದ ನಾನು ಪ್ರಾರಂಭದಲ್ಲಿ ಹೇಳಿದಾಗ ತಿಳಿಯುತ್ತೆ ಅಂತ ಅನ್ನಿಸ್ಬೋದು ಆದರೆ ಎಷ್ಟೋ ವಿಷಯಗಳನ್ನು ಇಲ್ಲಿ ನಾನು ಒಂದೇ ವಿಡಿಯೋದಲ್ಲಿ ಕಲೆ ಹಾಕಿರೋದ್ರಿಂದ ಈ ವಿಡಿಯೋ ನೀವು ಪದೇ ಪದೇ ನೋಡಿ ಅರ್ಥ ಮಾಡಿಕೊಳ್ಳಿ ನಿಮಗೇನಾದರೂ ಸಂಶಯ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ನಾವು ಉತ್ತರ ರೂಪದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ